ಕಳೆದ ಒಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯದ ದಿವಾಳಿ ಆಗ್ತಾ ಇದೆ, ಲಿಟ್ರಲಿ ದಿವಾಳಿ ಆಗ್ತಾ ಇದೆ. ಪಗಾರ ಕೊಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ. ಇದು ತುಂಬಾ ದಿವಸ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕೊನೆಗೂ ಉಳಿಯೋದು ಮೋದಿ ಗ್ಯಾರಂಟಿ ಮಾತ್ರ. ಮುರುಕುರಾಮಯ್ಯನ ಗ್ಯಾರಂಟಿ ಉಳಿಯುವುದಿಲ್ಲ, ಅದು ಸುಳ್ಳೆ ಸುಳ್ಳು. ಅಸೆಂಬ್ಲಿಯಲ್ಲಿ ಮಾತಾಡಿ ಕೇಳಿದಿರ, ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಹೇಳ್ತೀವಪ್ಪ, ಹೇಳಿದ್ದೆಲ್ಲ ಮಾಡಕತ್ತಡ ಹೇಳಿದ್ನಲ್ವಾ, ಇದೇ ಭಾಷೆಯಲ್ಲಿ ಹೇಳಿದ್ನಲ್ವಾ, ಚುನಾವಣೆ ಸಂದರ್ಭದಲ್ಲಿ ಹೇಳ್ತೀವಪ್ಪ, ಹೇಳಿದ್ದೆಲ್ಲ ಮಾಡಕತ್ತದ. ದುಡ್ಡು ಎಲ್ಲಿಂದ ತರೋದು? ಅರ್ಥ ಮಾಡ್ಕೋಬೇಕು ಸ್ವಾಮಿ, ಬುದ್ಧಿವಂತ ಜನ ಅರ್ಥ ಮಾಡ್ಕೋಬೇಕು. ಅವರ ನಾಟಕದ ಭಾಷಣಗಳಿಗೆ ಯಾವತ್ತೂ ಮರಳಾಗಬಾರ್ದು. ವೇದನೆಯನ್ನು ಹೇಳ್ಕೊಂಡಿದ್ದಾರೆ, ಸ್ಥಿತಿಯನ್ನು ಹೇಳ್ಕೊಂಡಿದ್ದಾರೆ, ಇದನ್ನು ಒಪ್ಕೋಬೇಕು. ಕರ್ನಾಟಕ ದಿವಾಳಿ ಆಗ್ತಾ ಇದೆ, ಅಭಿವೃದ್ಧಿ ಇಲ್ಲ ಕಣ್ರಿ ಅಂತ. ಇದು ಪರಿಸ್ಥಿತಿ. ಪಾರ್ಲಿಮೆಂಟ್ ಚುನಾವಣೆ ಮುಗಿದ್ರೆ ನಂತರದಲ್ಲಿ ಆಮೇಲೆ ಹೇಳ್ತೀನಿ, ಹೊಸ ಅಧ್ಯಾಯ ಶುರುವಾಗ. ಈ ಸದ್ಯಕ್ಕೆ ಇದು ಮುಗಿಲಿ. ಕಾಂಗ್ರೆಸ್ ಮುರಿದ ಮನೆ ಆಗತ್ತೆ ಇವತ್ತು, ಭವಿಷ್ಯ ಹೇಳ್ತೀನಿ ಅಂತ ಭಾವಿಸ್ಕೋಬೇಡ್ರಿ, ಕಾಂಗ್ರೆಸ್ ಮುರಿದ ಮನೆ ಆಗತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಶಿಲಾನ್ಯಾಸನೂ ಆಯ್ತು, ರಾಮ ಮಂದಿರನೂ ಆಯ್ತು, ಉದ್ಘಾಟನೆ ಡೇಟು ಬಂತು, ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತಂದ್ರು, ಇನ್ವಿಟೇಷನ್ ಬಂದ್ರೆ ನಾವು ಹೋಗೋದಿಲ್ಲ ಅಂತಂದ್ರು. ಆಮೇಲೆ ಹೋಗ್ತೀವಿ, ನಮ್ಗೆ ಇಷ್ಟ ಬಂದಾಗ ಹೋಗ್ತೀವಿ. ಎಲ್ಲದಕ್ಕೂ ಖ್ಯಾತೆ ಇರ್ತಕ್ಕಂಥದ್ದು ಇವತ್ತು ಮೂರ್ತಿ ಆ ಸಲ್ಲಿ ಸುದ್ದಿ, ಅಲ್ಲಿ ಚಿಕ್ಕದಿದೆ, ಇಲ್ಲಿ ದೊಡ್ಡದಿದೆ, ಅಲ್ಲಿ ಸೊಟ್ಟ ಇದೆ, ಅವ್ರು ಬಂದಿಲ್ಲ, ಇವ್ರು ಹಿಂಗೆ ಹೇಳ್ತಾರೆ, ನೂರೆಂಟು ಕಾರಣಗಳು ಒಟ್ಟಾರೆ ಜನರ ತಲೆಯನ್ನು ಹಾಳು ಮಾಡೋದು, ಅದು ಇದು ಚರ್ಚೆ ಮಾಡಿ. ಇದೇ ಅವ್ರದ್ದು ಅಜೆಂಡಾ, ಇದೇ ಅವ್ರದ್ದು ರಾಜಕಾರಣ. ಯಾರೋ ಕೆಲವು ಮಂದಿ ಹೇಳ್ತಾ ಇರ್ತಾರೆ, ನಾಲ್ಕೂವರೆ ವರ್ಷದಿಂದ ಬರಲಿಲ್ಲ ಅಂತ. ಮೂರು ವರ್ಷದಿಂದ ನಾನು ಇಲ್ಲೇ ಬಂದಿದ್ದೀನಿ, ಎಲ್ಲ ಕಡೆಗೂ ಹೋಗಿದ್ದೀನಿ, ಎಲ್ಲ ಕಡೆ ಪಿ ಎಂ ಜಿ ಎಸ್ ಓ ಉದ್ಘಾಟನೆ ಮಾಡಿದ್ದೀನಿ, ಎಲ್ಲ ಕಡೆಗಳಲ್ಲಿಯೂ ಪ್ರವಾಸದಲ್ಲಿದ್ದೆ. ಕಳೆದ ಎರಡು ವರ್ಷದಿಂದ ನನ್ನ ವೈಯಕ್ತಿಕ ಕಾರಣದಿಂದ ನಾನು ಎಲ್ಲೂ ಪ್ರವಾಸಕ್ಕೆ ಹೋಗಿರಲಿಲ್ಲ, ಆಗಿರಲಿ. ಆದರೆ ಅಭಿವೃದ್ಧಿಯ ಪ್ರತಿ ತಿಂಗಳ ಪ್ರತಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಅಭಿವೃದ್ಧಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನೇ ನಡೆಸ್ತಾ ಇದ್ದೀನಿ. ನಾವು ನಡೆಸದೇ ಇದ್ರೆ ಹಣ ಬರುವುದಿಲ್ಲ ಕಣ್ರಿ. ದಿಶಾ ಮೀಟಿಂಗ್ ಮಾಡಿ ನನ್ನ ಚೇರ್ಮನ್ಶಿಪ್ನಲ್ಲಿ ದಿಶಾ ಮೀಟಿಂಗ್ ಆಗಲಿಲ್ಲ ಅಂತಂದರೆ ಜಿಲ್ಲೆಗೆ ಹಣ ಬರುವುದಿಲ್ಲ. ನಾವೇ ಅದನ್ನು ಮೀಟಿಂಗ್ ನಡೆಸಿ ಸಹಿ ಹಾಕಬೇಕು. ಯಾವತ್ತಾದರೂ ಕೊರತೆ ಆಗಿದೆಯಾ ಜಿಲ್ಲಾ ಪಂಚಾಯತಿಗೆ? ನಾವೇ ನಡೆಸ್ಬೇಕು ಚುನಾವಣೆಗೆ ಹಣ ಬರಬೇಕು ಅಂತ. ಇಲ್ಲ, ಕೇಂದ್ರ ಸರ್ಕಾರ ಹಣ ಕೊಡುವುದಿಲ್ಲ. ಎಲ್ಲದೂ ನಡೀತಾ ಇದೆ, ಅದರ ಪಾಡಿಗೆ ಅದು ಎಲ್ಲದೂ ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು ಅದು ಪಾಲಿಸಿ ಲೆವೆಲ್ ಅಲ್ಲಿ ತೀರ್ಮಾನ ಆಗ್ತವೆ.